ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. MNTech ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ನ ಹೆಂಗೆ ಪಡ್ಕೊಳ್ಳೋದು ಅಂತ ನೋಡೋಣ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಅಪ್ಡೇಟ್ ಆಗೋದಕ್ಕೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೂಗಲ್ ಕ್ರೋಮಲ್ಲಿ ಕಾವೇರಿ ಸರ್ವಿಸಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒಂದು ಕಾಣಿಸಿದೆಯಲ್ಲ, ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ, ಇದ್ರ ಮೇಲೊಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಆ್ಯಕ್ಸೆಸ್ ಮಾಡೋಕೆ ಬಿಡೋದು. ಸೊ ಇಲ್ಲಿ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಂತಿದೆಯಲ್ಲ, ಇದ್ರ ಮೇಲೊಂದು ಸರಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮು, ನಿಮ್ಮ ಇನಿಷಿಯಲ್ಲು, ನಿಮ್ಮ ಲಾಸ್ಟ್ ನೇಮ್, ಇದು ನೇಮ್ ಕರೆಕ್ಟಾಗಿ ಫಿಲ್ ಮಾಡಿ, ಮತ್ತು ಜೆಂಡರ್ನ ಸೆಲೆಕ್ಟ್ ಮಾಡಿ, ಈ ಕಂಟ್ರಿನ ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಹಾಕಿ, ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನು, ಮತ್ತು ಈ ಸಿಟಿ ನೀವು ಎಲ್ಲಿಂದ ಹಾಕ್ತಿದ್ದೀರಾ, ಮತ್ತು ಆ ಏರಿಯಾ ಪಿನ್ ಕೋಡ್ನ ಹಾಕಿ. ಇದು ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಆಧಾರ್ ನಂಬರು ಕೊಟ್ಟರು ನಡೆಯುತ್ತೆ, ಕೊಡಲಿಲ್ಲ ಅಂದರೂ ನಡೆಯುತ್ತೆ. ಮತ್ತು ಇಲ್ಲಿ ಮಸ್ಟ್ ಆನ್ ಶುಡ್ ಬಿ ನಿಮ್ಮ ಒಂದು ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಅದರ ಯೂಸ್ ಮೇಲೇ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳೋದಾಗಲಿ, ಆ್ಯಕ್ಸೆಸ್ ಮಾಡ್ಕೊಳ್ಳೋದಾಗಲಿ ನಿಮಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಮೇಲ್ ಐ ಡಿ ರನ್ನಿಂಗ್ ಇರೋದು, ಮೊಬೈಲ್ ನಂಬರು ಪ್ರೆಸೆಂಟ್ ಯೂಸಿಂಗ್ ಇರೋವಂಥದ್ದು ಹಾಕ್ಬಿಟ್ಟು, ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವೆಶನ್ನ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಈ ಕ್ಯಾಪ್ಚರ್ ಕೋಡ್ ಏನಿದೆಯೋ ಅದು ಸೇಮ್ ಆಗಿಬಿಟ್ಟು ಜಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ವಾಪಸ್ ಈ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ಥರ ಪೇಜ್ ಬ್ಯಾಕ್ ಬನ್ನಿ. ನೀವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಆ್ಯಕ್ಟಿವೇಟ್ ಅಕೌಂಟ್ ಅಂತ ಇರುತ್ತೆ. ಸೊ ನಿಮ್ಮ ಅಕೌಂಟ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ್ಯಕ್ಟಿವೇಟ್ ಅಕೌಂಟ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೇಲ್ ಐ ಡಿ, ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣಿಸಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಹಾಕಿ ಇಮೇಲ್ ಆ್ಯಕ್ಟಿವೇಷನ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಇಮೇಲಲ್ಲಿ ಲಿಂಕ್ ಅನ್ನೋದು ಹೋಗುತ್ತೆ. ಆ ಲಿಂಕಲ್ಲಿ ನೀವು ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಜಿಮೇಲ್ ಐ ಡಿಗೆ ಒಂದು ಅಥೆಂಟಿಕೇಷನ್ ಮೇಲ್ ಕಳಿಸ್ತಾರೆ ಆ್ಯಕ್ಟಿವೇಷನ್ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಕಳಿಸಿದ್ದಾರೆ ನೋಡಿ, DSR ನೋಟಿಫೈ ಅಂತ. ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಆ್ಯಕ್ಟಿವೇಷನ್ ಲಿಂಕ್ ಫಾರ್ ಕಾವೇರಿ ಅಂತ. ಇಲ್ಲಿ ನಿಮ್ಗೆ ಇಲ್ಲೊಂದು ಕೋಡ್ ಕೊಟ್ಟಿದ್ದಾರೆ, ಇಲ್ಲಿ ಪ್ಲೀಸ್ ಕ್ಲಿಕ್ ಆನ್ ಫಾಲೋಯಿಂಗ್ ಲಿಂಕ್ ಆ್ಯಕ್ಟಿವೇಟ್ ದಿ ಅಕೌಂಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅದು ಲೋಡ್ ಆಗುತ್ತೆ. ಲೋಡ್ ತೊಗೊಂಬಿಟ್ಟು ಆ್ಯಕ್ಟಿವೇಷನ್ ಕೋಡ್ನ ಕೇಳುತ್ತೆ, ಆ್ಯಕ್ಟಿವೇಷನ್ ಕೋಡ್ನ ಹಾಕ್ಬೇಕಾಗುತ್ತೆ. ಅಲ್ಲಿ ಆ್ಯಕ್ಟಿವೇಷನ್ ಕೋಡ್ ಮೇಲ್ ಬಂದಿದೆಯಲ್ಲ, ಅದನ್ನು ಹಾಕ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಈಸ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ. ಸೊ ಈಗ ಆ್ಯಕ್ಟಿವೇಟು ಆಗಿರುತ್ತೆ. ಸೊ ಮತ್ತೆ ಇಲ್ಲಿ ನೀವು ಪಾಸ್ವರ್ಡ್ನ ಅಲ್ಲೇ ಜನ್ರೇಟ್ ಮಾಡ್ಕೋಬೋದು. ಒಂದು ವೇಳೆ ಅಲ್ಲಿ ಪಾಸ್ವರ್ಡ್ ಜನ್ರೇಟ್ ಮಾಡ್ಕೊಳೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಕ್ಲಿಕ್ ಇಯರ್ ಅಂತ ಇದೆ, ಇದ್ರ ಮೇಲೊಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರು, ಈ ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಸೆಂಡ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ರಿಜಿಸ್ಟರ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಪಾಸ್ವರ್ಡನ್ನು ಸೆಂಡ್ ಆಗುತ್ತೆ. ಈಗ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಇಲ್ಲ ಅಂದರೆ ಮೇಲ್ ಐ ಡಿನ ಹಾಕ್ಬಿಟ್ಟು ಲಾಗಿನ್ ಮಾಡಿ, ನಿಮ್ಮ ಪಾಸ್ವರ್ಡ್ ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಈಗ ಯಾವ್ದನ್ನ ರಿಜಿಸ್ಟರ್ ಮಾಡ್ತಿರೋ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಹೋಗುತ್ತೆ. ಆ OTPನ ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಹೋಗಿಲ್ಲ ಅಂದರೆ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ CC ಅಂತ ಇದೆಯಲ್ಲ, ಆನ್ಲೈನ್ EC, ಆನ್ಲೈನ್ CC ಅಂತ, ನೀವು ಆನ್ಲೈನ್ CC ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಮ್ಯಾರೇಜ್ ರಿಜಿಸ್ಟ್ರೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಮ್ಯಾರೇಜ್ ಟೈಪು, ಹಿಂದೂ ಮ್ಯಾರೇಜಾ, ಸ್ಪೆಷಲ್ ಮ್ಯಾರೇಜಾ, ಇಲ್ಲ ಸ್ಪೆಷಲ್ ಅದರ್ ಮ್ಯಾರೇಜಾ ಅಂತ, ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮೇಲೇ ಇರುತ್ತೆ ಅದು. ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ ನೇಮು ಮತ್ತು ಡಿಸ್ಟಿಕ್ಟ್ ನೇಮ್ ಹಾಕ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ನಂಬರ್ನ ಹಾಕ್ಬೇಕಾಗುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ನ. ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಹಾಕಿ, ಡೇಟ್ ಆಫ್ ಇಯರು, ಯಾವ ಇಯರಲ್ಲಿ ಮದುವೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಆ ಇಯರ್ನ ಹಾಕಿ, 1920 ಹಾಕ್ಬಿಟ್ಟು ಇಲ್ಲಿ ಚೆಕ್ ಫರ್ ಸೈನ್ಡ್ CC ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು
ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಈ ಥರ ಓಪನ್ ಆಗುತ್ತೆ. ಅದ್ರ ಮೇಲೆ ನೋಡ್ಬೋದು ಓನ್ಲಿ ಫಾರ್ ಇನ್ಫಾರ್ಮೇಷನ್ ಅಂತ. ಸೊ ಇದು ನಿಮಗೆ ಒರಿಜಿನಲ್ ಕಾಪಿ ಬೇಕು ಅಂತಂದರೆ ದಿ ಎಬೋ ರಿಸಲ್ಟ್ಸ್ ಡಿಸ್ಪ್ಲೇಡ್ ಆರ್ ರಿಲೇಟೆಡ್ ಅಂದರೆ ಈ ಡಾಕ್ಯುಮೆಂಟ್ಸು ನಿಮ್ಮೂ ಅಲ್ಲ ಅಂತ ಕೇಳುತ್ತೆ. ಸೊ ನಿಮ್ಮದು ಅಲ್ಲ ಅಂತ ನೋಡಿ ಚೆಕ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ರಿಜಿಸ್ಟರ್ ಸರ್ಟಿಫಿಕೇಟ್ನ ನೀವು ಹಿಂಗೆ ಬೇಕಾದರೂ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿ ಓಪನ್ ಆಗುತ್ತೆ. ಬಟ್ ಇದ್ರ ಮೇಲೆ ಒಂದು ಓನ್ಲಿ ಫಾರ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ, ಈ ಒಂದು ಲೋಗೋ ಅನ್ನೋದು ಹಂಗೆ ಇರುತ್ತೆ. ಸೊ ಆ ರೀಸನ್ಗೆ ನೀವು ಒರಿಜಿನಲ್ನ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ದ ಎಬೋ ರಿಸಲ್ಟ್ಸ್ ಡಿಸ್ಪ್ಲೇಡ್ ಅಂದರೆ ಇದು ರಿಲೇಟೆಡ್ ಡಾಕ್ಯುಮೆಂಟ್ ನಮ್ಮದೇನೋ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಚೆಕ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಮೌಂಟ್ ಅನ್ನೋದು ಪೇ ಮಾಡಬೇಕಾಗುತ್ತೆ ಇದಕ್ಕೆ. ಸೊ ಇಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸು ಅಂದರೆ ನಿಮ್ಮ ಒಂದು ಆ್ಯಕ್ಸೆಸ್ ಇದರಲ್ಲೇ ತಗೊಳ್ಳುತ್ತೆ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಈ ಕಡೆ ರೈಟ್ ಸೈಡ್ ಓಪನ್ ಆಗುತ್ತೆ, ಮತ್ತು ಆ ಸರ್ಟಿಫಿಕೇಟ್ ಡೀಟೇಲ್ಸ್ನ ಓಪನ್ ಆಗುತ್ತೆ. ಇಲ್ಲಿ ನೀವೇನಪ್ಪ ಅಂತಂದರೆ 80 ರುಪೀಸ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ 80 ರುಪೀಸು, 80 ರುಪೀಸ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡೀಟೇಲಾಗಿ ಡಿವೈಡ್ ಮಾಡಿ ತೋರಿಸ್ತೈತೆ. ಟೋಟಲ್ ಇದು 80 ರುಪೀಸ್ ತೋರಿಸ್ತಿದೆ ನೋಡಿ. ಕಾಪಿ ಅಪ್ಲಿಕೇಶನ್ ಆ್ಯಂಡ್ ಸರ್ಚ್ ಫೀ, ಕಾಪಿ ಪರ್ ಪೇಜ್ ಫೀ ಅಟ್ ರುಪೀಸ್ 10, ಕಾಪಿ ಸ್ಟ್ಯಾಂಪ್ ಡ್ಯೂಟಿ. ಸೊ ಟೋಟಲ್ 80 ರುಪೀಸ್ನ ಈಗ ಪೇ ಮಾಡಬೇಕಾಗುತ್ತೆ ನೀವು. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಷ್ಟು ಆಪ್ಷನ್ ಇದೆ ಇಲ್ಲಿ, ಡೆಬಿಟ್ ಕಾರ್ಡು, ನೆಫ್ಟ್, RTGS, ಚೆಕ್ಕು, ಡಿಮ್ಯಾಟು ಅಂತ. ಸೊ ನೀವು ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಟೋಟಲ್ ಅಮೌಂಟ್ 80 ರುಪೀಸ್ ಅಂತ ಮತ್ತೆ ಇಲ್ಲಿ ಡಿವೈಡ್ ಮಾಡಿ ತೋರಿಸ್ತೈತೆ ನೋಡಿ. ಈಗ ನೀವಿಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಅಪ್ಲಿಕೇಶನ್ ಡೀಟೇಲ್ಸು, ಅದು ಮೇಕ್ ಪೇಮೆಂಟ್ ಮೇಲೆ ಮಾಡೋಣ ಫಸ್ಟ್. ಆರ್ ಯು ಶ್ಯೂರ್ ಪ್ರೊಸೀಡ್ ದ ಪೇಮೆಂಟ್ ಆಫ್ 80 ರುಪೀಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ಪಾವತಿ ವಿಧ ಅಂತಿದೆ ನೋಡಿ. ಇಲ್ಲಿ ನೀವು ಕ್ಯಾಶು, ಚೆಕ್ಕು, ಡ್ರಾಫ್ಟು, ನೆಟ್ ಬ್ಯಾಂಕಿಂಗು, RTGS, ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಅಂತಿದೆ. ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ ಇದೆ, SBI ಇಪೇ, ICICI ಇಪೇ ಅಂತ. SBI ಇಪೇ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಬಿಟ್ಟು ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಈ ಎಂಟಿ ಕಾಲಮ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಗೇಟ್ವೇ ಅನ್ನೋದು ಈ ಥರ ಓಪನ್ ಆಗುತ್ತೆ. ನೀವು ಇದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ, ಆನ್ಲೈನ್, ಇಂಟರ್ನೆಟ್ ಬ್ಯಾಂಕಿಂಗು, ಡೆಬಿಟ್ ಕ್ರೆಡಿಟ್ ಕಾರ್ಡು, ಇಲ್ಲ UPIಯಿಂದ ಪೇ ಮಾಡ್ಕೋಬೋದು. ಸೊ ನಾನು ಕಾರ್ಡಿಂದ ಪೇ ಮಾಡ್ತಿದ್ದೀನಿ. ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಟು OTP ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಮತ್ತೆ ವಾಪಸ್ ಬ್ಯಾಕ್ ಬನ್ನಿ. ಇಲ್ಲಿ ಸೇವ್ ಅಪ್ಲಿಕೇಶನ್ಸ್ ಅಂತ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸರ್ವಿಸ್ ಟೈಪ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ CC ಅಪ್ಲಿಕೇಶನ್ ಅಂತಿದೆಯಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು CC ಸರ್ಟಿಫಿಕೇಟ್ ಸೈನ್ಡ್ ಆ್ಯಂಡ್ ಅಪ್ಲೋಡೆಡ್. ಆ್ಯಕ್ಚುಲಿ ಇದಕ್ಕೆ ಒಂದು 10 ಡೇಸ್ ಟೈಮ್ ತೊಗೊಳುತ್ತೆ. 10 ಡೇಸ್ ಆದಮೇಲೆ ನಿಮಗೆ ಆ ಲೋಗೋ ವಾಟರ್ ಮಾರ್ಕ್ ಅನ್ನೋದು ಹೋಗ್ಬಿಟ್ಟು ನಿಮಗೆ ಒರಿಜಿನಲ್ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ತಾರೆ. ನಾನು ಇದು ಅಪ್ಲೈ ಮಾಡಿ 10 ಡೇಸ್ಗೆ ವೀಡಿಯೋ ಮಾಡ್ತಿರೋದು, ನೀವು ಬೇಕಾದ್ರೆ ನೋಡ್ಬೋದು. ಸೊ ಈಗ ವ್ಯೂ ಅಪ್ಲಿಕೇಶನ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೋಡ್ ಆಗ್ತಿದೆ. ಲೋಡ್ ಆದಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಅದ್ರ ಮೇಲೆ ವಾಟರ್ ಮಾರ್ಕ್ ಏನಿದೆಯೋ ಲೋಗೋ ಅನ್ನೋದು, ಆ ಲೋಗೋ ಅನ್ನೋದು ಹೋಗ್ಬಿಟ್ಟಿರುತ್ತೆ. ನೋಡ್ತಿದ್ದೀರ, ಇಲ್ಲಿ ಲೆಫ್ಟ್ ಸೈಡಲ್ಲೂ ನೋಡ್ಬೋದು, ಇಲ್ಲಿ ಈ ಕಡೆಯೂ ನೋಡ್ಬೋದು. ಫುಲ್ ವ್ಯೂ ಮಾಡಿ ತೋರಿಸಿದ್ದೀನಿ, ವಾಟರ್ ಮಾರ್ಕ್ ಅನ್ನೋದು ಇಲ್ಲ. ಈಗ ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಆದರೂ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೊಬೋದು, ಶೇರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ ಪ್ರಿಂಟ್ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಡಿಜಿಟಲಿ ಸಿಗ್ನೇಚರ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಅನ್ನೋದು ಎಲ್ಲಿ ಬೇಕೋ ಅಲ್ಲಿಗೆ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ತೋರಿಸುತ್ತೆ. ನೀವು ಸೇವ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡ್ಕೋಬೋದು. ಕಲರ್ ಜೆರಾಕ್ಸ್ ತೊಗೊಂಡು ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಏನಾದರೂ ಯೂಸ್ ಮಾಡಬೇಕನ್ಕೊಂಡ್ರೆ ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಬೂಸ್ಟರ್ ಕೊಟ್ಟಂಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.